ನಮಸ್ಕಾರ. ಈ ನಿಮ್ಮ ಮಹೇಶ್ ಜೊತೆ ಹೊಸ ಅನುಭವಕ್ಕೆ ರೆಡಿ ಇದ್ದೀರಾ? ಇವತ್ತಿನ ದಿವಸ ಒಂದು ಒಳ್ಳೆ ಅನುಭವ, ಅದು ಒಂದು ಕಥೆಯ ಮುಖಾಂತರ. ಇದರಲ್ಲಿ ಥಿಂಕಿಂಗ್ ಕಡಿಮೆ, ಫೀಲಿಂಗ್ ಹೆಚ್ಚಿಗೆ. ಸೊ ಅದಕ್ಕೆ ನಾನು ಯಾವಾಗ ಕತೆ ಹೇಳ್ತಾ ಇರ್ತೇನೆ ಅದ್ರ ಜೊತೆ ನನ್ನ ಜೊತೆ ನೀವು ಬರ್ತಾ ಇರಬೇಕು, ಬರ್ತಾ ಇರಬೇಕು, ಹಾಗೆ ಬರ್ತಾ ಇರಬೇಕು. ಇದರಲ್ಲಿ ಹೀರೋ ಮತ್ತು ಹೀರೋಯಿನ್ ಯಾರಂದರೆ ನೀವೇ. ಯು ಶುಡ್ ಫೀಲ್ ಇಟ್. ನಿಮಗೆ ಅದು ನಿಜವಾದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಬೇಕಂದ್ರೆ ಅದಕ್ಕಾಗಿ ಸಮಯ ವಿನಿಯೋಗ ಮಾಡಿ. ಎರಡನೇದು, ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಳ್ಳಿ. ಮೂರನೇದು, ನನ್ನ ಜೊತೆ ಸಾಕ್ತಾ ಇರಿ. ಆವಾಗ ಒಂದು ಉತ್ಕೃಷ್ಟವಾದ ಜೀವನ ಪಾಠವನ್ನು ಕಲಿಯುತ್ತೀರಿ. ಸೊ ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ನಿಮ್ಮ ಊರಲ್ಲಿ ಒಂದು ಒಳ್ಳೆ ಮಾವಿನ ತೋಟ ಇದೆ. ಆ ಮಾವಿನ ತೋಟದ ಹಣ್ಣುಗಳೇನಿದ್ದಾವ ಎಲ್ಲರಿಗೂ ತಿನ್ನಬೇಕಂತಂದು ಆಸೆ. ಆದರೆ ಆ ಒಂದು ತೋಟದ ಮಾಲೀಕ ಏನಿದ್ದಾನೆ ಅವನು ಅದು ಯಾರಿಗೂ ಕೊಡ್ತಾ ಇದ್ದಿಲ್ಲ, ಯಾಕಂದರೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ. ನಿನಗೂ ಅದನ್ನು ತಿನ್ನಬೇಕಂತ ಆಸೆ. ಅದನ್ನು ತಿನ್ನಲಿಕ್ಕೆ ಏನಾದರೂ ಮಾಡಲಿಕ್ಕೂ ರೆಡಿ ಇದೆಯಾ ನೀನು? ಬಟ್ ಆಸೆ ಇದೆ ತಿನ್ನಬೇಕೇ ಅಂತ. ರೀಸೆಂಟ್ಲಿ ಭಾಳ ಒಂದು ಹತ್ತಿರದಲ್ಲೇ ನೀವೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗಿರ್ತೀಯಾ. ಅದರಲ್ಲಿ ಒಬ್ಬ ಟ್ರೈನರ್ ಏನು ಹೇಳಿರ್ತಾರೆ ನಿಮಗೆ ಅಂದರೆ, ಜೀವನದಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ, ಮೊದಲ ಹೆಜ್ಜೆ ಇಡಬೇಕು ಅಂತ. ಆಮೇಲೆ ಕೊನೆ ಟ್ರೈನಿಂಗ್ ಮುಗಿಯೋ ಹೊತ್ತಿಗೆ ಅವನು ಏನು ಹೇಳ್ತಾರೆ ಟ್ರೈನರು, ಇವೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿರ್ತವೆ, ಟ್ರೈನಿಂಗ್ನಲ್ಲಿ ಏನೇನು ಶಬ್ದಗಳನ್ನು ಹೇಳಿರ್ತೇವೆ ಎಲ್ಲ ಟ್ರೈನಿಂಗ್ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಅವನು ನೀವು ಯಾವಾಗ ಕಾರ್ಯದಲ್ಲಿ ತೊಡಗ್ತೀರಾ, ವೆನ್ ಯು ಬ್ರಿಂಗ್ ಇಟ್ ಇನ್ ಟು ಆ್ಯಕ್ಷನ್, ಆ ಆ್ಯಕ್ಷನ್ನಲ್ಲಿ ಬರ್ತೀರಾ, ಅವಾಗ ಮಾತ್ರ ಅದು ನಿಮ್ಮ ಜೊತೆ ಆಗುತ್ತೆ, ನಿಮ್ಮದಾಗುತ್ತೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಅದು ಭಾಳ ನಿನ್ನ ತಲೆಯಲ್ಲಿ ಉಳಿದ್ಬಿಟ್ಟಿರುತ್ತೆ. ಸೊ ಇಮಿಡಿಯೇಟ್ಲಿ ಇದನ್ನು ಎಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಿಮಗೆ ಈ ಮಾವಿನ ಹಣ್ಣು ತಲೆಯಲ್ಲಿ ಬಂದ್ಬಿಡುತ್ತೆ. ಈ ಮಾವಿನ ಹಣ್ಣು ಹೆಂಗಾದರೂ ಮಾಡಿ ತರಲೇಬೇಕು, ಆಗಿದ್ದಾಗಲಿ ಓ ತೊಗೊಂಬರ್ಬೇಕು. ಅದಕ್ಕೆ ಒಂದು ಪ್ಲಾನ್ ಮಾಡ್ತೀಯ. ಏನು ಪ್ಲಾನ್ ಮಾಡ್ತೀಯ ಅಂತಂದರೆ, ಓಕೆ ರಾತ್ರಿ ಹೋಗಿ ಅದನ್ನು ತೊಗೊಂಡು ಬಂದ್ಬಿಡ್ಬೇಕು ಅಂತ. ಬಟ್ ಅಷ್ಟು ಈಸಿ ಇಲ್ಲ ಅನ್ನೋದು ಭಾಳ ಈಸಿ, ಬಟ್ ರಾತ್ರಿ ಹೋಗೋದು ತೊಗೊಂಬರೋದು ಅಂದರೆ ಒಂದು ಪ್ಲಾನಿಂಗ್ ಬೇಕು. ಅದಕ್ಕೆ ಹಿಂದಿನ ದಿವಸ ಅಲ್ಲಿ ಹೋಗಿ ಮಾವಿನ ತೋಟದ ಸುತ್ತಲೂ ಎಲ್ಲ ಓಡಾಡಿ, ರೈಟ್, ಎಲ್ಲಿಂದ ಎಂಟ್ರಿ ಆಗಬೇಕು, ಯಾವ ತಂತಿ ಬೇಲಿಯಿಂದ ಒಳಗಡೆ ಹೋಗಬೇಕು, ಯಾವ ಮಾವಿನ ಗಿಡದಿಂದ ಹಣ್ಣನ್ನು ತರಬೇಕು ಅಂತ ಒಂದು ಡಿಸಿಷನ್ ಮಾಡ್ತೀಯ. ರೈಟ್, ವಾಪಸ್ ಬಂದು ಮಲಗ್ತೀಯ. ಮಧ್ಯರಾತ್ರಿ 2 ಗಂಟೆಗೆ ಹೇಳ್ತೀಯ, ಯಾಕಂದರೆ 2-4 ಗಂಟೆಗೆ ಎಲ್ಲರೂ ಮನುಷ್ಯರು ಭಾಳ ಡೀಪ್ ಸ್ಲೀಪ್ನಲ್ಲಿ ಇರ್ತಾರೆ ಅಂಥೇಳಿ ರಿಸರ್ಚ್ ಹೇಳುತ್ತೆ. ಅದಕ್ಕೆ 2 ಗಂಟೆಗೆ ಹೋಗಿ ನಾನು ಅದನ್ನು ಮಾಡ್ಕೊಂಬಂದ್ಬಿಟ್ರೆ ನನಗೇನು ತೊಂದರೆ ಆಗೋದಿಲ್ಲ ಅಂತ ಡಿಸಿಷನ್ ಮಾಡಿ, ಯು ಹ್ಯಾವ್ ಡಿಸೈಡೆಡ್ ಟು ಟೇಕ್ ದಟ್ ರಿಸ್ಕ್. ಸೊ 2 ಗಂಟೆಗೆ ಹೇಳ್ತೀಯ, ಮನೆಯಲ್ಲಿ ಯಾರಿಗೂ ಹೇಳಿರೋದಿಲ್ಲ, ಯಾಕಂದ್ರೆ ಹೇಳಲಿಕ್ಕೆ ಬರೋದಿಲ್ಲ, ಹೇಳೋ ವಿಷಯನೇ ಅಲ್ಲ ಇದು. ಹೇಳಿದರೆ ಹ್ಞೂ ಅಂತಾರೆ ಅವರು. ರೈಟ್, ಯಾರಿಗೂ ಹೇಳೋದಿಲ್ಲ. ಸ್ಲೋಲಿ ಡೋರ್ ಓಪನ್ ಮಾಡ್ತೀಯ, ಹೊರಗಡೆಯಿಂದ ಲಾಕ್ ಮಾಡ್ತೀಯ, ನಿನ್ನ ಗೇಟ್ ಹತ್ರ ಹೋಗ್ತೀಯ, ಗೇಟನ್ನು ಸ್ಲೋಲಿ ತೆಗೆದು ಹೊರಗಡೆ ಬರ್ತೀಯ. ಹೊರಗಡೆ ನೋಡಿದರೆ ಫುಲ್ ಕತ್ಲ, ಅಲ್ಲೋ ಒಂದು ಕಡೆ ನಾಯಿಗೆ ಬೊಗಳ್ತಾ ಇದ್ದಾವೆ, ಆ ರಾತ್ರಿ ಹುಳುಗಳು ಸಪ್ಳ ಮಾಡ್ತಾ ಇದ್ದಾವೆ, ಚಿರ್ 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 ಸಪ್ಳ ಮಾಡ್ತಾ ಇದ್ದಾವೆ. ಯಾವಾಗೋ ಅವಾಗೊಂದು ಇವಾಗೊಂದು ಒಂದು ಗಾಡಿ ಹೋಗ್ತಾ ಇದೆ, ಬರ್ತಾ ಇದೆ. ಸೊ ಆ ಒಂದು 2 ಗಂಟೆಗೆ ಇದು ನನ್ನ ಜೀವನದ ಮೊದಲ ಎಕ್ಸ್ಪೀರಿಯನ್ಸ್, ಮಧ್ಯರಾತ್ರಿ ಹೊರಗಡೆ ಬೀಳೋದು. ಬಟ್ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋದೊಂದು ತಲೆಯಲ್ಲಿ ಕುಂತಿದೆ. ಅದಕ್ಕೆ ಹೆಜ್ಜೆ ಇಡ್ತೀಯಾ ಇಡ್ತೀಯಾ ಇಡ್ತೀಯಾ, ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ನಿಂದ ಲೆಫ್ಟಿಗೆ ಹೋದರೆ ಆ ಮಾವಿನ ತೋಟಕ್ಕೆ ದಾರಿ. ಯಾವಾಗ ಆ ರೋಡ್ನಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ, ಫುಲ್ ಕತ್ತಲು. ಇಷ್ಟು ಸೈಲೆನ್ಸ್ ಇದೆ, ಆ ಸೈಲೆನ್ಸು ಅಂದರೆ ಆ ಏನು ಇಷ್ಟು ಶಾಂತವಾಗಿದೆ ಅಲ್ಲ, ಅದೇ ಅಂಜಿಕೆ ತರ್ತಾ ಇದೆ. ಹಿಂದೆ ನೋಡ್ತೀಯ ಮುಂದೆ ಹೋಗ್ತೀಯ, ಹಿಂದೆ ನೋಡ್ತೀಯ ಮುಂದೆ ಹೋಗ್ತೀಯ. ಹೋಗುದು 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 ಕೊನೆಗೆ ಆ ಮಾವಿನ ತೋಟದ ಹತ್ರ ಬಂದ್ಬಿಟ್ಟೆ. ಮಾವಿನ ತೋಟದ ಹತ್ರ ಬಂದ ತಕ್ಷಣ ಯಾವೊಂದು ಬೇಲಿಯಿಂದ ಕೆಳಗಡೆ ಹೋಗ್ಬೇಕಂತ ಹಿಂದಿನ ದಿವಸನೇ ಡಿಸೈಡ್ ಮಾಡಿರ್ತೀಯ. ಅಲ್ಲಿ ನಿಂತ್ಕೊಂಡು ನಿನ್ನ ಒಮ್ಮೆ ದೇವ್ರನ್ನ ನೆನೆಸ್ತೀಯ, ದೇವ್ರೇ ನಥಿಂಗ್ ಈಸ್ ಇಂಪಾಸಿಬಲ್, ಆ ಒಂದು ಪ್ರಯತ್ನ ಮಾಡ್ತಿದ್ದೆ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ದೆನ್ ಆ ತಂತಿ ಬೇಲಿ ಎತ್ತಿ ಸ್ಲೋಲಿ ಒಳಗಡೆ ಹೋಗ್ತೀಯ. ಒಳಗಡೆ ಹೋಗಿ ಅಲ್ಲಿ ನಿಂತ್ಕೊಳ್ತೀಯ. ನಿಂತ್ಕೊಂಡ್ಮೇಲೆ ಸುತ್ತಲೂ ನೋಡ್ತೀಯ, ನೋಡಿದರೆ ವಾಚ್ಮನ್ನು ನಾಯಿ ಏನು ಸಪ್ಳ ಆಗ್ತಾ ಇಲ್ಲ,
ಸೊ ಅದಕ್ಕೆ ಸ್ಲೋಲಿ ಒಂದೊಂದೇ ಹೆಜ್ಜೆ ಇಡ್ತಾ 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 ಮಾವಿನ ಮರ ಏನಿದೆ ಅಲ್ಲಿ ಹೋಗಿ ಅದ್ರ ಕೆಳಗಡೆ ನಿಂತ್ಕೊಳ್ತೀಯ. ಇಷ್ಟರಲ್ಲೇ ನಿನ್ನ ಮೈ ತುಂಬ ಬೆವರು, ಎದೆ ಢವ 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 ಅಂತ ಹೊಡ್ಕೊಳ್ತಾ ಇದೆ. ಫಸ್ಟ್ ಟೈಮ್ ನಿನ್ನ ಜೀವನದಲ್ಲಿ ನಿನ್ನ ಎದೆ ಬಡ್ತಾ ನೀನು ಕೇಳಿಸ್ತಾ ಇದೆ. ಇರಲಿ ಅಂತ ಹೇಳಿ ಆ ಗಿಡ ಹತ್ತಿಯ ಒಂದನೇ ಟೊಂಗೆ ಮೇಲೆ ಕೂತ್ಕೊಳ್ತೀಯ. ಕೂತ್ಕೊಂಡು ಒಂದ್ಸಲ ಸುತ್ತಲೂ ನೋಡ್ತೀಯ. ನಿನ್ನೆನೇ ಅಮಾವಾಸ್ಯ ಆಗಿದೆ, ಕತ್ಲು ಭಾಳ ಇದೆ, ಬಟ್ ಎಲ್ಲೋ ದೂರದಲ್ಲಿ ಅವನ ಆ ವಾಚ್ಮನ್ ಅನ್ನ ಶೆಡ್ ಕಾಣ್ತಾ ಇದೆ, ಲೈಟು ಕಾಣ್ತಾ ಇದೆ. ಆ ವಾಚ್ಮನ್ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಮಲಗಿದ್ದಾನೆ, ಅವನ ಪಕ್ಕಕ್ಕೆ ಎರಡು ನಾಯಿ ಮಲಗಿದ್ದಾವೆ. ಎಲ್ಲೋ ಒಂದು ಕಡೆ ನಿನಗೆ ಓಕೆ, ನಾನು ಸೇಫ್ ಆಗಿದ್ದೇನೆ ಅನಿಸುತ್ತೆ. ಸೊ ಅದೇ ಒಂದು ಕ್ಷಣದಲ್ಲಿ ನೀ ಏನು ಮಾಡ್ತೀಯ ಅಂದರೆ, ನಿನ್ನ ಬ್ಯಾಟ್ರಿ ಲೈಟು, ಆಮೇಲೆ ಮೊಬೈಲಿದ್ದು ಬ್ಯಾಟ್ರಿ, ಅದೇನು ಫ್ಲ್ಯಾಶ್ ಲೈಟ್ ಓಪನ್ ಮಾಡಿ ಅದನ್ನು ನೋಡಿ ಮಾವಿನನ್ನ ಹರ್ಕೊಂಡು ನಿನ್ನ ಚೀಲದಲ್ಲಿ ಹಾಕ್ಕೊಳ್ತೀಯ. ಆ ಒಂದು ಏನು ಅದು ಸುವಾಸನೆ ಇರುತ್ತೆ ಆ ಮಾವಿನದ್ದು, ಅದು ನಿನಗೆ ಫುಲ್ಲು ಖುಷಿ ಆಗುತ್ತೆ. ಯಾಕಂದರೆ ಪೂರ ಊರಿನಲ್ಲೇ ಯಾರಿಗೆ ತಿನ್ನಲಿಕ್ಕೆ ಆಗಲಾರದು ನಿನ್ನ ಕೈಯಲ್ಲಿ ಸಿಗ್ತಾ ಇದೆ ಇವತ್ತು. ಭಾಳ ಖುಷಿ ಅಂದರೆ ಖುಷಿ. ಎಲ್ಲ ಬ್ಯಾಗ್ ತುಂಬಿಕೊಳ್ತೀಯ. ಅಷ್ಟರಲ್ಲೇ ಮನಸ್ಸನ್ನುತ್ತೆ ಅಯ್ಯೋ ಇನ್ನೊಂದು ಬ್ಯಾಗ್ ತರಬಾರ್ದಿತ್ತ ಅಂಥೇಳಿ. ಆವಾಗ ಇನ್ನೊಂದು ಮನಸ್ಸು ಹೇಳುತ್ತೆ ಭಾಳ ಭಾಳ ಆಸೆ ಪಟ್ಟರೆ ಒಳ್ಳೆಯದಲ್ಲ, ಇದು ಆಸೆ ಓಕೆ ಬಟ್ ದುರಾಸೆ ಇರಬಾರ್ದು ಅನ್ನೋದೊಂದು ಟ್ರೈನರ್ ಹಿಡಿದು ತಲೆಯಲ್ಲಿರುತ್ತೆ. ಆ ಬ್ಯಾಗನ್ನು ತುಂಬಿಸ್ಕೊಡ್ತೀಯ, ಖುಷಿ ಆಗುತ್ತೆ, ಯು ಆರ್ ಹ್ಯಾಪಿ. ದೆನ್ ಇನ್ನು ಹೊರಗಡೆ ಹೋಗ್ಬೇಕೀಗ, ಆ ಮಾವಿನ ತೋಟದಿಂದ ಹೊರಗಡೆ ಹೋಗಬೇಕು. ಹೊರಗೆ ಹೋಗೋದು ಭಾಳ ಇಂಪಾರ್ಟೆಂಟು, ಎಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಇಂಪಾರ್ಟೆಂಟ್ ಇರೋದಿಲ್ಲ, ಎಂಡಿಂಗ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಆ ಗೊತ್ತಿದೆ ಏರೋಪ್ಲೇನು ಟೇಕ್ ಆಫ್ ಆಗೋದು ಓಕೆ, ಬಟ್ ರಿಯಲ್ ಒಳ್ಳೆ ಪೈಲಟ್ ಇದ್ದಾನಂದ್ರೆ ಏನು ಅವ್ನು ಲ್ಯಾಂಡಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ಇರುತ್ತೆ. ಸೊ ಅದಕ್ಕೆ ನೀವು ಹೊರಗಡೆ ಹೆಂಗೆ ಬರ್ತೀಯ ಅದು ಭಾಳ ಇಂಪಾರ್ಟೆಂಟು. ಸೊ ಸ್ಲೋಲಿ ಆ ಮರದಿಂದ ಕೆಳಗೆ ಹಿಡಿತೀಯ, ಬ್ಯಾಗ್ ಇಡ್ಕೊಂಡು ಕೆಳಗಡೆ ಹಿಡಿದು ಮುಂದೆ ಹೆಜ್ಜೆ ಇಡಬೇಕಂತೀಯ. ಏನೋ ಹೋದಂಗೆ ಆಗುತ್ತೆ, ಒಂದು ಸಪ್ಪಳ ಆಗುತ್ತೆ. ಓಕೆ, ಹಾವಿರ್ಬೋದು ಅಂತ ತಲೆಯಲ್ಲಿ ಬರುತ್ತೆ. ಒಂದು 5 ನಿಮಿಷ ಗಪ್ ಕೂತ್ಕೊಳ್ತೀಯ, ಆಮೇಲೆ ಆ ಸಪ್ಪಳ ಹೋಗ್ಬಿಡುತ್ತೆ. ಸ್ಲೋಲಿ ಆ ಬಂದು ಆ ಏನು ಒಂದು ತತ್ತಿ ಬೇಲೆ ಇರುತ್ತಲ್ಲ ಆ ಬೇಲಿ ಹತ್ರ ಬರ್ತೀಯ, ಬ್ಯಾರಿಕೇಡ್ ಕಡೆ ಬಂದು ಇನ್ನು ಆ ಒಂದು ಗಡಿಬಿಡಿಯಲ್ಲಿ ಹೊರಗಡೆ ಹೋಗಬೇಕು ಅಂಥೇಳಿ ಬಗ್ಗಿ ಹೊರಗಡೆ ಹೋಗೋದ್ರಲ್ಲೇ ನಿನ್ನ ಶರ್ಟ್ ಸಿಕ್ಕಾಕೋಗುತ್ತೆ. ಶರ್ಟ್ ಸಿಕ್ಕಾಕೊಂಡ್ರೂ ಅದನ್ನು ಜೋರಾಗಿ ಜಗ್ತೀಯ, ಯಾಕಂದರೆ ಶರ್ಟ್ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ. ಈಗ ನೀವು ಹೊರಗಡೆ ಹೋಗ್ತೀಯ, ಆ ಒಂದು ಗದ್ದಲದಲ್ಲಿ ಒಂದು ಆ ಗಡಿಬಿಡಿಯಲ್ಲಿ ಒಂದು ಚಪ್ಪಲ್ ಒಳಗಡೆನೆ ಉಳಿಯುತ್ತೆ, ಇನ್ನೊಂದು ಚಪ್ಪಲ್ನಲ್ಲಿ ಹೊರಗಡೆ ಬರ್ತೀಯ. ಆ ಇನ್ನೊಂದು ಚಪ್ಪಲು ಅಲ್ಲೇ ಬಿಡ್ತೀಯ. ಈಗ ಬರೆಗಾಲಿನಿಂದ ಮನೆ ಹತ್ರ ಹೋಗ್ಲಿಕ್ಕೆ ಸ್ಟಾರ್ಟ್. ಅಷ್ಟರಲ್ಲೇ ಮುಂದೆ ಒಂದು ಪೊಲೀಸ್ ವ್ಯಾನ್ ಬರ್ತಾ ಇರುತ್ತೆ ಎಷ್ಟೋ ದೂರದಲ್ಲಿ. ಅದು ನೈಟ್ ಪೆಟ್ರೋಲಿಂಗ್, ಯಾಕಂದರೆ ಅಮಾವಾಸ್ಯೆ ಈಗ ಮುಗಿದಿದೆ, ಪೆಟ್ರೋಲಿಂಗ್ ಇದೆ. ಸೊ ಮೇಲೆ ಲೈಟ್ ಕಾಣಿಸ್ತಾ ಇದೆ, ನಿನ್ನ ಹತ್ರನೇ ಬಂದಂಗೆ ಅನ್ನಿಸ್ತಾ ಇದೆ. ಮನಸ್ಸಿನಲ್ಲಿ 100 ವಿಚಾರಗಳು ಬರ್ತಾ ಇದ್ದಾವೆ, ಅಯ್ಯೋ ನಾ ಸಿಕ್ಕಾಕೊಂಡ್ಬಿಟ್ನ, ಈ ಪೊಲೀಸರು ಕೇಳಿದ್ರೆ ನಾ ಏನು ಹೇಳಿ, ಓಕೆ ಅವ್ರು ನನ್ನ ಸಲುವಾಗೆ ಬರ್ತಾ ಇದ್ದಾರೆ, ನನ್ನ ಒಳಗಡೆ ಹಾಕಿ ಏನೋ ವಿಚಾರ ಬರ್ತವೆ. ಎಲ್ಲೋ ಒಂದು ಕಡೆ ಮನಸ್ಸು ಏನು ಹೇಳುತ್ತೆ, ಎಲ್ಲೋ ಒಂದು ಕಡೆ ಅಡ್ಕೊಂಬಿಡು ಅಂತೇಳಿ, ಎಲ್ಲೋ ಒಂದು ಕಡೆ ಬಚ್ಚಾಕೊಂಡ್ಬಿಡು ಅಂತೇಳಿ. ಆವಾಗ ಇನ್ನೊಂದು ಮನಸ್ಸು ಹೇಳುತ್ತೆ ಬೇಡ ಬೇಡ ಬೇಡ, ನೀವು ಬಚ್ಚಾಕೊಂಡ್ರೆ ಅವ್ರಿಗೆ ಅವ್ರು ನೋಡಿದರೆ ಅದು ಏನು ಅವ್ರಿಗೆ ಗ್ಯಾರಂಟಿ ಆಗುತ್ತೆ ನೀ ಏನೋ ಕಳ್ಳತನ ಮಾಡಿದ್ಯಾ, ಅದಕ್ಕೆ ಸುಮ್ಮನೆ ಹೋಗ್ತಾ ಇರು ಅಂತೇಳಿ ಧೈರ್ಯದಿಂದ ಮುಂದೆ ಸಾಕ್ತೀಯ. ಲಕ್ಕಿಲಿ ಆ ಒಂದು ಪೊಲೀಸ್ ವ್ಯಾನ್ ಇನ್ನೊಂದು ಏರಿಯಾಗೆ ಹೋಗ್ಬಿಡುತ್ತೆ, ಟರ್ನ್ ಆಗಿಬಿಡುತ್ತೆ ಆ ಸರ್ಕಲ್ನಲ್ಲಿ. ದೆನ್ ವಿತ್ ದ್ಯಾಟ್ ಹ್ಯಾಪಿನೆಸ್, ಖುಷಿಯಾಗಿದೆ, ಟೆನ್ಷನ್ ಇದೆ, ಎದೆ ಡವ ಡವ ಅಂತ ಇದೆ, ಫುಲ್ ಬೆವರ್ತಾ ಇದೆಯಾ, ಬ್ಯಾಗ್ ಕೈಯಲ್ಲಿದೆ, ನೀ ಅನ್ಕೊಂಡಿದ್ದು ಆಗಿದೆ, ಅದನ್ನ ಹಿಡ್ಕೊಂಡು ಸೀದಾ ಮನೆ ಹತ್ರ ಬರ್ತೀಯ. ಗೇಟನ್ನು ಸ್ಲೋಲಿ ಓಪನ್ ಮಾಡ್ತೀಯ, ಗೇಟನ್ನು ತೆಗೆದು ಒಳಗಡೆ ಹೋಗ್ತೀಯ, ಹೋಗಿ ಮನೆ ಚಾವಿ ತೆಗಿತೀಯ, ಚಾವಿ ತೆಗೆದು ಒಳಗಡೆ ಬಂದು ಬೆಡ್ ಮ್ಯಾಗ ಅದನ್ನ ಇಡ್ತೀಯ, ಇಟ್ಟು ಕೂತ್ಕೊಳ್ತೀಯ. ಹಾ, ಭಾರಿ ಖುಷಿಯಾಗುತ್ತೆ. ಸ್ಲೋಲಿ ಎದೆ ಬಡಿತಾ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಹೋಗುತ್ತೆ, ಬೆವರು ನಿಂದಿರುತ್ತೆ. ರೈಟ್, ಯು ಆರ್ ಸೋ ಹ್ಯಾಪಿ, ಇಷ್ಟು ಖುಷಿಯಾಗಿದೆ ನಿನಗೆ, ಯಾಕಂದರೆ ಯಾರಿಗೆ ಮಾಡ್ಲಿಕ್ಕಾಗಿರೋದು ನೀ ಮಾಡಿದೀಯ. You got the best mangoes in the world. You are so happy.
ನಿಮ್ಮ ಅಜ್ಜ ಬರ್ತಾರೆ, ಅವ್ರು 4 ಗಂಟೆಗೆ ಎದ್ದು ರೂಢಿ ಎದ್ದು ಬಂದು ಯಾಕೋ ಏನಾಯ್ತು ಇಷ್ಟು ಬೆವರ್ತಾ ಇದೆಯಾ ಅಂತ ಕೇಳ್ತಾರೆ, ಅವ್ರಿಗೇನು ಹೇಳ್ತೀಯ? ನಿಮ್ಮ ಅಜ್ಜ ಅಂದರೆ ಭಾಳ ಸ್ಟ್ರಿಕ್ಟು, ಸಿದ್ಧಾಂತದ ಮನುಷ್ಯ, ಹೊಟ್ಟೆ ಊಟ ಇಲ್ಲಾಂದ್ರೂ ನಡೆಯುತ್ತೆ, ಸುಳ್ಳು ಹೇಳಬಾರ್ದು, ಕಳುವು ಮಾಡಬಾರ್ದು ಅನ್ನೋ ಮನುಷ್ಯ. ಅವ್ರು ಏನು ಕೇಳ್ತಾರೆ, ಯಾಕೋ ಇಷ್ಟು ಬೆವರ್ತಾ ಇದೆಯಾ, ಏನು ಕನಸು ಬಿದ್ದಿತ್ತಾ ನಿನಗೆ ಅಂತ ಕೇಳ್ತಾರೆ, ಅವ್ರಿಗೇನು ಹೇಳ್ತೀಯ? ವಿಚಾರ ಮಾಡು ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಜೀವನ ಪಾಠ ಏನಪ್ಪ ಅಂದರೆ, ಯಾವ ಖುಷಿನ ನೀನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕೆ ಆಗೋದಿಲ್ಲ ಅವಾಗ ನಿನ್ನ ದಾರಿ ತಪ್ಪಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಫ್ ಯು ಕೆನಾಟ್ ಶೇರ್ ದ ಸೋರ್ಸ್ ಆಫ್ ಯುವರ್ ಹ್ಯಾಪಿನೆಸ್ ವಿತ್ ದ ವರ್ಲ್ಡ್, ದಟ್ ಮೀನ್ಸ್ ವಿತ್ ಯುವರ್ ಲವ್ಡ್ ಒನ್ಸ್, ದೆನ್ ಯುವರ್ ಪಾತ್ ಈಸ್ ರಾಂಗ್, ಯು ಆರ್ ಇನ್ ದ ರಾಂಗ್ ಪಾತ್. ಆ ಖುಷಿಯನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥದ್ದು ಏನಾದರೂ ಮಾಡಿದೀಯಾ ಬಟ್ ಖುಷಿಯಾಗಿದೆ, ಆ ಖುಷಿನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ, ದೆನ್ ನೀನು ಕರೆಕ್ಟ್ ದಾರಿಯಲ್ಲಿಲ್ಲ, ಸರಿಯಾದ ದಾರಿಯಲ್ಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡಿ. ಈಗ ಯೂಟ್ಯೂಬ್ನಲ್ಲಿ ಪಿಕ್ಚರ್ ನೋಡ್ತಾ ಇರ್ತೀಯ ತಂದೆ ತಾಯಿ ಏನು ತಿಳ್ಕೊಂಡಿರ್ತಾರೆ, ಇವನು ಓದ್ತಾ ಇದ್ದಾನೆ ಅಂತ ಹೇಳಿ, ರೈಟ್? ನೀನು ಪಿಕ್ಚರ್ ನೋಡ್ತಿದ್ದೆ, ಆ ಪಿಕ್ಚರ್ ನೋಡೋದ್ರಿಂದ ಸಿಕ್ಕಾಪಟ್ಟಿ ಖುಷಿಯಾಗಿದೆ, ಬಟ್ ಆ ಖುಷಿಯನ್ನು ನಿಮ್ಮ ತಂದೆ ತಾಯಿಗೆ ಹಂಚ್ಕೋಬೋದಾ? ಫಾದರ್, ನೀನು ಹೊರಗಡೆ ಎಷ್ಟೋ ಎಂಜಾಯ್ಮೆಂಟ್ ಮಾಡಿ ಬರ್ತೀಯ, ಮನೆಗೆ ಬಂದು ನಿನಗಾದ ಖುಷಿಯನ್ನು ನಿನ್ನ ಮಕ್ಕಳ ಜೊತೆ ಹಂಚ್ಕೊಳ್ಳಿಕ್ಕಾಗುತ್ತಾ? ನೀನು ಒಬ್ಬ ಆಫೀಸರು, ದೊಡ್ಡ ಮನೆ ಕಟ್ಸಿದ್ಯಾ, 1-1.5 ಕೋಟಿ ರೂಪಾಯಿ ಮನೆ ಕಟ್ಸಿದ್ಯಾ, ಬಟ್ ಇಫ್ ಯು ಕೆನಾಟ್ ಶೇರ್ ದ ಸೋರ್ಸ್ ಆಫ್ ಇಟ್ಸ್ ಹ್ಯಾಪಿನೆಸ್, ಆ ಒಂದು ಖುಷಿ ಆಗಲಿಕ್ಕೆ ಏನು ಸೋರ್ಸ್ ಅಪ್ಪ, ಎಲ್ಲಿಂದ ಬಂತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ, ಆರ್ ಯು ಆನ್ ದ ರೈಟ್ ಪಾತ್? ಸೊ ನೀವು ಖುಷಿಯನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ದಾರಿ ತಪ್ಪಿರಬಹುದು ಅಂತ ಹೇಳಿ ಒಂದು ಪ್ರಶ್ನೆ ಹಾಕ್ಕೊಂಡು ಜೀವನದಲ್ಲಿ ಒಂದು ಮಾರ್ಪಾಡು ತರಬೇಕಾಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಈ ವಿಡಿಯೋ ನೋಡಿದ ತಕ್ಷಣ ಸ್ವಲ್ಪ ಬರುತ್ತೆಗಿರಿ, ಯಾವ್ಯಾವ ಖುಷಿಯ ನಿನ್ನಲ್ಲಿ ಇದ್ದಾವೆ ಬಟ್ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕೆ ಆಗೋದಿಲ್ಲ, ಅವು ಯಾವ್ಯಾವ ಇದೆ ಅಂತ ಬರುತ್ತೆಗಿರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ದಾರಿ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ. ಸೊ ವಿತ್ ದಿಸ್ ಥಾಟ್, ಈ ಒಂದು ವಿಚಾರವನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿ. ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಬಟ್ ಆಲ್ವೇಸ್ ಸೀಕ್ ಫಾರ್ ಹ್ಯಾಪಿನೆಸ್. ಎಂಥ ಖುಷಿಗೆ ಹುಡುಕ್ತಾ ಇರಬೇಕಂದ್ರೆ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಂಥ ಖುಷಿ ಇರಬೇಕು. ವಿಶ್ ಯು ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್.